ಶ್ರೀರಾಮ ದೇವರಂತೂ ಅಲ್ವೇ ಅಲ್ಲ, ಆತನೊಬ್ಬ ನಿರ್ದಯಿ, ತುಂಬು ಗರ್ಭಿಣಿಯನ್ನ ಕಾಡಿಗೆ ಕಳುಹಿಸಿರುವ ನಿರ್ದಯಿ ಅಂತ ಮತ್ತೆ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಪ್ರೊಫೆಸರ್ ಭಗವಾನ್. ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಪ್ರೊಫೆಸರ್ ಭಗವಾನ್. ಮತ್ತೆ ಶ್ರೀರಾಮ ದೇವರು ಅಲ್ವೇ ಅಲ್ಲ ಅಂತ ಮತ್ತೊಮ್ಮೆ ಪ್ರತಿಪಾದಿಸಿದ್ದಾರೆ. ತುಂಬು ಗರ್ಭಿಣಿ ಪತ್ನಿಯನ್ನ ಕಾಡಿಗೆ ಕಳುಹಿಸಿರುವ ನಿರ್ದಯಿ ರಾಮ, ತನ್ನ ಸೇವಕ ಶಂಭೂಕನನ್ನ ಘೋರವಾಗಿ ಹತ್ಯೆ ಮಾಡಿಸಿದ್ದು ಇದೇ ಶ್ರೀರಾಮ, ಕೊಲೆ ಮಾಡಿದ ರಾಮ ದೇವರು ಹೆಂಗಾಗ್ತಾನೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಪ್ರೊಫೆಸರ್ ಭಗವಾನ್. ನಮಗೆ ರಾಮರಾಜ್ಯ ಬೇಕಿಲ್ಲ, ಎಲ್ಲರೂ ಒಂದೇ ಅನ್ನೋ ಸಂದೇಶ ಬೇಕಿದೆ ಅಂತ ಮಂಡ್ಯದ ಖಾಸಗಿ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಭಗವಾನ್ ಹೇಳಿಕೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು. ಆ ಸಮಾರಂಭಕ್ಕೆ ಪ್ರೊಫೆಸರ್ ಭಗವಾನ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆ ಸಂದರ್ಭದಲ್ಲಿ ಈ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ನಿವೃತ್ತ ಶಿಕ್ಷಕ ತಿಮ್ಮೇಗೌಡ ರಚಿಸಿದ್ದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಆಗಮಿಸಿ ನಾಲಿಗೆ ಹರಿಬಿಟ್ಟಿದ್ದಾರೆ, ಮತ್ತೆ ಹಿಂದೂಗಳ ಕಣ್ಗಣ್ಣಿಗೆ ಗುರಿಯಾಗಿದ್ದಾರೆ ಪ್ರೊಫೆಸರ್ ಕೆ ಎಸ್ ಭಗವಾನ್. ಶ್ರೀರಾಮ ದೇವರಲ್ಲ, ಕೊಲೆ ಮಾಡಿಸಿದವನು, ಅವನು ಹೆಂಗೆ ದೇವರಾಗೋದಕ್ಕೆ ಸಾಧ್ಯ? ನಮಗೇನು ರಾಮರಾಜ್ಯ ಬೇಕಿಲ್ಲ, ಎಲ್ಲರೂ ಒಂದೇ ಅನ್ನೋ ಸಂದೇಶ ಬೇಕಿದೆ. ಹೆಂಡತಿಯನ್ನು ತುಂಬು ಗರ್ಭಿಣಿಯನ್ನು ಕಾಡು ಕಳಿಸಿದವ್ರನ್ನೆಲ್ಲ ದೇವರು ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂಥೇಳಿ ನಾಲಿಗೆ ಹರಿಬಿಟ್ಟಿದ್ದಾರೆ ಕೆ ಎಸ್ ಭಗವಾನ್. ನಗರ ಇರ್ಬೋದು, ಪಟ್ಟಣ ಇರ್ಬೋದು, ಹಳ್ಳಿ ಇರ್ಬೋದು, ಎಲ್ಲ ಊರಲ್ಲೂ ಅರಳಿ ಮರ. ಅರಳಿ ಮರ ನೋಡಿ ಎಷ್ಟು ಅದ್ಭುತ ಆಗಿದೆ ಅಂದ್ರೆ, ಯಾವ ಮರದಲ್ಲಿ ಕೂತಾಗ ಸಿದ್ಧಾರ್ಥನಿಗೆ ಜ್ಞಾನ ಅರಳುತ್ತೋ ಅದು ಅರಳಿ ಮರ. ಜ್ಞಾನವನ್ನ ಅರಳಿಸಿದ ಮರ ಅರಳಿ ಮರ. ಎಂತ ಅದ್ಭುತವಾದ ಕಲ್ಪನೆ ಆಶ್ಚರ್ಯ. ಆದ್ದರಿಂದ ನಾವು ಸರಿಯಾಗಿ ಇತಿಹಾಸವನ್ನು ತಿಳ್ಕೊಂಡ್ರೆ ಈ ತಪ್ಪುಗಳನ್ನ ಏನೋ ಮಾಡ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತದೆ. ವಿವೇಕಾನಂದ ಹೇಳುದು, ನಗರ ಇರ್ಬೋದು, ಪಟ್ಟಣ ಇರ್ಬೋದು, ಹಳ್ಳಿ ಇರ್ಬೋದು, ಎಲ್ಲ ಊರಲ್ಲೂ ಅರಳಿ ಮರ. ಅರಳಿ ಮರ ನೋಡಿ ಎಷ್ಟು ಅರ್ಥವತ್ತಾಗಿದೆ ಅಂದ್ರೆ, ಯಾವ ಮರದಲ್ಲಿ ಕೂತಾಗ ಸಿದ್ಧಾರ್ಥನಿಗೆ ಜ್ಞಾನ ಅರಳುತ್ತೋ ಅದು ಅರಳಿ ಮರ. ಜ್ಞಾನವನ್ನ ಅರಳಿಸಿದ ಮರ ಅರಳಿ ಮರ. ಎಂತ ಅದ್ಭುತವಾದ ಕಲ್ಪನೆ ಅನ್ನೋದು ಬಹಳ ಆಶ್ಚರ್ಯ. ಆದ್ದರಿಂದ ನಾವು ಸರಿಯಾಗಿ ಇತಿಹಾಸವನ್ನ ತಿಳ್ಕೊಂಡ್ರೆ ಈ ತಪ್ಪುಗಳನ್ನ ಏನೋ ಮಾಡ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತದೆ. ವಿವೇಕಾನಂದ ಹೇಳುದು, ನಗರ ಇರ್ಬೋದು, ಪಟ್ಟಣ ಇರ್ಬೋದು, ಹಳ್ಳಿ ಇರ್ಬೋದು. ಭಗವಾನ್ ಮಾತನ್ನ ಕೇಳಿದ್ರಿ, ಭಗವಾನ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಶ್ರೀರಾಮ ದೇವರಲ್ಲ, ಅವನೊಬ್ಬ ನಿರ್ದಯಿ, ತುಂಬು ಗರ್ಭಿಣಿಯನ್ನ ಕಾಡಿ ಕಳಿಸ್ದ, ವನವಾಸ ಕಳಿಸ್ದ, ತನ್ನ ಸೇವಕ ಶಂಭುಕನನ್ನ ಈತನೇ ಕೊಲೆ ಮಾಡಿಸ್ದ, ಅಂದ್ರೆ ಕೊಂದ ಬೇರೆಯವ್ರ ಹತ್ರ ಹೇಳಿ, ಆತ ಹೇಗೆ ದೇವರಾಗೋದಕ್ಕೆ ಸಾಧ್ಯ? ಘೋರವಾಗಿ ಹತ್ಯೆ ಮಾಡಿಸ್ದವನು ದೇವರು ಆಗೋದಕ್ಕೆ ಸಾಧ್ಯ ಇಲ್ಲ, ಆತ ನಮಗೆ ದೇವರು ಅಲ್ಲವೇ ಅಲ್ಲ ಅಂಥೇಳಿ ವಿವಾದಾತ್ಮಕ ಹೇಳಿಕೆಯನ್ನು ಕೆ ಎಸ್ ಭಗವಾನ್ ಕೊಟ್ಟಿದ್ದಾರೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಹಿಂದೂ ಧರ್ಮಗಳ ಮೇಲೆ, ಹಿಂದೂ ಧರ್ಮ ಗ್ರಂಥಗಳ ಮೇಲೆ, ಹಿಂದೂ ದೇವರುಗಳ ಮೇಲೆ ಇವ್ರಿಗೆಲ್ಲ ಯಾಕೆ ಗೊತ್ತಿಲ್ಲ. ಭಾರತದಲ್ಲಿ ಎಲ್ರಿಗೂ ಹಕ್ಕಿದೆ, ನಂಬೋದಾದರೆ ನಂಬಿ, ನಂಬಿಲ್ಲ ಅಂದರೆ ಬಿಡಿ ಅಂತ. ಆದರೆ ಪ್ರತಿಪಾದನೆ ಈ ರೀತಿ ಅಲ್ಲ, ಆ ರೀತಿ ಈ ರೀತಿ ಈ ರೀತಿ ಹೇಳಿಕೊಂಡು ಕೆಂಗಣಿ ಗುರಿಯಾಗೋದು, ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದು, ಇವೆಲ್ಲ ಯಾಕೆ ನಡೆಯುತ್ತೋ ಗೊತ್ತಿಲ್ಲ. ಇದ್ರ ಹಿಂದೆ ಯಾರ ಷಡ್ಯಂತ್ರ ಇದೆಯೋ ಗೊತ್ತಿಲ್ಲ, ಅಥವಾ ಬೇಕು ಅಂತಾನೆ ಮಾಡ್ತಾರೋ, ಬೇಡ ಅಂತಾನೆ ಮಾಡ್ತಾರೋ, ವಿವಾದ ಆಗಲಿ ಅಂತಾನೆ ಮಾಡ್ತಾರೋ, ಅಲ್ಲ ವಿವಾದ ಆಗತ್ತೆ ಅಂತ ಗೊತ್ತಿಲ್ಲದೆ ಮಾಡ್ತಾರೋ. ಕೆ ಎಸ್ ಭಗವಾನ್ ಅವ್ರಿಗೇನು ಇದನ್ನು ಹೊಸ್ತಲ್ವಲ್ಲ. ಈ ಹಿಂದೆಯೂ ಕೂಡ ರಾಮನ ವಿಚಾರವಾಗಿ ಹೇಳಿದ್ರು, ಮಾಂಸ ಸೇವನೆ ಮಾಡ್ತಿದ್ದ, ಹೆಂಡ ಕುಡಿತಾ ಇದ್ದ, ಹೆಂಡ ಕುಡ್ಕೊಂಡು ಪುರೋಹಿತರ ಜೊತೆಗೆ ಏನು ಪಟ್ಟಾಂಗ ಹೊಡಿತಾ ಇದ್ದ, ಈ ರೀತಿಯೆಲ್ಲ ಹೇಳಿಕೆ ನೀವು ಅಂದ್ಕೊಳ್ಳಿ ಆಯಿತು ಹಾಗೆ ಅಂತ. ಆದರೆ ಅದನ್ನು ಸಾರ್ವಜನಿಕ ಸಮಾರಂಭದಲ್ಲಿ ಪ್ರತಿಪಾದನೆ ಮಾಡುವಾಗ ಅದರ ಪರಿಣಾಮಗಳು ದುಷ್ಪರಿಣಾಮಗಳು ಇವೆಲ್ಲದರ ಅರಿವಿರಬೇಕಲ್ಲ. ಇದು ಯಾವ ರೀತಿ, ಇದು ಖಂಡಿತ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಯಾವ್ಯಾವ ಹಂತಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋ ಇಮ್ಯಾಜಿನ್ ಮಾಡಿಕೊಂಡ್ರೆ ಈ ಚುನಾವಣೆಗೆ ಇದು ಅತಿದೊಡ್ಡ ಪೆಟ್ಟಾಗುತ್ತೆ, ಅಥವಾ ಚುನಾವಣೆಯಲ್ಲಿ ಅತಿದೊಡ್ಡ ಬದಲಾವಣೆ ಕಾರಣ ಆಗಬಹುದು, ಅಥವಾ ರಾಜ್ಯ ರಾಜಕಾರಣವನ್ನೇ ಅಲ್ಲೋಲ ಕಲ್ಲೋಲ ಮಾಡಬಹುದು. ಈ ಒಬ್ಬ ವ್ಯಕ್ತಿ, ಈ ಒಬ್ಬ ವ್ಯಕ್ತಿಯ ಹೇಳಿಕೆಯಿಂದ ಇಡೀ ಹಿಂದೂ ಸಮಾಜ ಈಗ ಒಂದು ವೇಳೆ ಎದ್ರೆ ದಂಗೆ ಬರೋದಕ್ಕೆ ಹೋದರೆ
ಒಂದು ವೇಳೆ ಆ ರೀತಿಯೆಲ್ಲ ಆದರೆ ಕರ್ನಾಟಕದ ಪರಿಸ್ಥಿತಿ ಮತ್ತೆ 2023 ರಲ್ಲಿ ಮತ್ತೆ ರಾಜ್ಯ ಇಡೀ ದೇಶ ಗಮನಿಸುವ ರೀತಿಯಲ್ಲ ಆಗುತ್ತೆ. ಭಗವಾನ್ ಏನು ಹೇಳಿದ್ರು ಮತ್ತೊಂದು ಸಲ ಬನ್ನಿ ನೋಡ್ಕೊಂಬರೋಣ. ನಗರ ಇರ್ಬೋದು, ಪಟ್ಟಣ ಇರ್ಬೋದು, ಹಳ್ಳಿ ಇರ್ಬೋದು, ಎಲ್ಲ ಊರಲ್ಲೂ ಅರಳಿ ಮರ. ಅರಳಿ ಮರ ನೋಡಿ ಎಷ್ಟು ಅರ್ಥವತ್ತಾಗಿದೆ ಅಂದ್ರೆ, ಯಾವ ಮರದಲ್ಲಿ ಕೂತಾಗ ಸಿದ್ಧಾರ್ಥನಿಗೆ ಜ್ಞಾನ ಅರಳುತ್ತೋ ಅದು ಅರಳಿ ಮರ. ಜ್ಞಾನವನ್ನು ಅರಳಿಸಿದ ಮರ ಅರಳಿ ಮರ ಅಂತ ಅದ್ಭುತವಾದ ಕಲ್ಪನೆ ಆಶ್ಚರ್ಯ. ಆದ್ದರಿಂದ ನಾವು ಸರಿಯಾಗಿ ಇತಿಹಾಸವನ್ನು ತಿಳ್ಕೊಂಡ್ರೆ ಈ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಅಂತ ನನಗೆ ಅನಿಸ್ತದೆ. ವಿವೇಕಾನಂದ ಹೇಳುದು ನಗರ ಇರ್ಬೋದು, ಪಟ್ಟಣ ಇರ್ಬೋದು, ಹಳ್ಳಿ ಇರ್ಬೋದು, ಎಲ್ಲ ಊರಲ್ಲೂ ಅರಳಿ ಮರ. ಅರಳಿ ಮರ ನೋಡಿ ಎಷ್ಟು ಅರ್ಥವತ್ತಾಗಿದೆ ಅಂದ್ರೆ, ಯಾವ ಮರದಲ್ಲಿ ಕೂತಾಗ ಸಿದ್ಧಾರ್ಥನಿಗೆ ಜ್ಞಾನ ಅರಳುತ್ತೋ ಅದು ಅರಳಿ ಮರ. ಜ್ಞಾನವನ್ನು ಅರಳಿಸಿದ ಮರ ಅರಳಿ ಮರ ಅಂತ ಅದ್ಭುತವಾದ. ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾಗಿರುವಂತಹ ಸಿದ್ಧಲಿಂಗ ಸ್ವಾಮೀಜಿಯವರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಿದ್ಧಲಿಂಗ ಸ್ವಾಮೀಜಿಯವರೇ, ನನಗೆ ಏನು ಗೊತ್ತಿಲ್ಲ ಅಂದ್ರೆ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದ್ರೆ, ಇಲ್ಲಿ ಏನು ಬೇಕಾದ್ರೂ ಹೇಳ್ಬೋದು, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಏನು ಬೇಕಾದ್ರೂ ಹೇಳಬಹುದಾ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ತಿದೆ. ಭಗವಾನ್ಗೆ ಇದೇನು ಹೊಸತೇನಲ್ಲ, ಆದ್ರೂ ಈ ಹೇಳಿಕೆ, ಇದಕ್ಕೆ ಏನ್ ಹೇಳ್ತೀರಿ ಪ್ರಥಮ ಪ್ರತಿಕ್ರಿಯೆ ಪವರ್ ಟಿವಿ ಜೊತೆ? ನೋಡಿ, ಕೆಎಸ್ ಭಗವಾನ್ರಿಗೆ ಒಂದು ಕೆಟ್ಟ ಚಟ ಇದೆ. ಹಿಂದೂ ಧರ್ಮ, ಹಿಂದೂ ದೇವರುಗಳನ್ನ ಟೀಕ್ಸದೆ ಹೋದ್ರೆ ಅವ್ರಿಗೆ ತಿಂದನ್ನ ಜೀರ್ಣ ಆಗೋದಿಲ್ಲ. ಇವರಿಗೆ ಭಗವಾನ್ ಅನ್ನೋದಕ್ಕಿಂತಲೂ ಬಗಳೋ ನಾಯಿ ಅಂದ್ರೆ ಸೂಕ್ತ ಅಂತ ನನಗೆ ಅನಿಸ್ತದೆ. ಪದೇ 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 ಈ ರೀತಿಯಾದಂತ ಹೇಳಿಕೆ ಕೊಟ್ಟು ಹಲವಾರು ಕೇಸ್ಗಳನ್ನ ಮೈಮೇಲೆ ಹೇಳ್ಕೊಂಡು ಅಪಮಾನಕ್ಕೆ ಒಳಗ್ಪಟ್ಟರು ಕೂಡ ಇವತ್ತಿನವರೆಗೂ ತಮ್ಮ ಹಳೆ ಚಾಳಿಯನ್ನ ಮುಂದುವರಿಸ್ತಾರಂದ್ರೆ, ಇವರು ಮನೆಯಲ್ಲಿರ್ಲಿಕ್ಕೆ ಲಾಯಕ್ಕಲ್ಲ. ಇವರು ಜೈಲಿನಲ್ಲಿ ಇಡಬೇಕು ಸರ್ಕಾರ ಇವರಿಗೆ ಬಂದಿ ಮಾಡಿ. ಅವಾಗ ಇವರು ಬಿಜೆಪಿ ಸರ್ಕಾರನ ಸರ್, ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಿರೋ ಬಿಜೆಪಿ ಸರ್ಕಾರದ ಬಗ್ಗೆ? ಹೌದು ಹೌದು, ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇದ್ರು ಇಡಬೇಕು, ಬಿಜೆಪಿ ಇದ್ರು ಇಡಬೇಕಾಗಿತ್ತು. ಇವ್ರನ್ನ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಹೊರಟ್ರೆ ಇವ್ರನ್ನ ನೋಡ್ಕೊಂಡು ಸುಮ್ನೆ ಇರ್ಲಕ್ ಸಾಧ್ಯ ಇದೇನಾ? ಬೇ ಇವ್ರಿಗೆ ಗನ್ ಮ್ಯಾನುಗಳ ಬೇಳೆ ಕೇಡು ಸರ್ಕಾರದಿಂದ. ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಇದೆ. ಇಂತಹ ಬಿಜೆಪಿಯ ಸರ್ಕಾರ, ಹಿಂದುತ್ವದ ಪರ ಇರುವಂತಹ ಸರ್ಕಾರ ಯಾವುದೇ ದೇವರನ್ನ ಈ ರೀತಿ ವಾಚಾಮಗೋಚರವಾಗಿ ಟೀಕೆ ಮಾಡಿದ್ರೆ ಅಂತವರ ಹೆಡೆಮುರಿ ಕಟ್ಟಿ ಜೈಲಿ ಕಟ್ಟಿದ್ರೆ ಮಾತ್ರ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮುಂದಿನ ಹೋರಾಟ ಏನಾದ್ರೂ ಇದೆಯಾ ಇದಕ್ಕೆ? ಯಾಕೆ ಅಲ್ಲ ಅಲ್ಲ, ಈ ಭಗವಾನ್ರಿಗೆ ತಾಕತ್ತಿದ್ರೆ ಇಸ್ಲಾಮನ್ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ಲಿ. ಅಲ್ಲ ದೇವ್ರೇ ಅಲ್ಲ ಅಂತ ಹೇಳಿ, ಯೇಸು ಕ್ರಿಸ್ತನು ದೇವ್ರೇ ಅಲ್ಲ ಅಂತ ಹೇಳಿ, ಇವ್ರಿಗೆ ಆ ತಾಕತ್ತಿಲ್ಲ. ಶಾಂತಿ ದೂತರು ಹಿಂದೂ ಧರ್ಮದವ್ರು ಕಂಡ್ರೆ ಇವ್ರಿಗೆ ಕೆಣಕ್ಬೇಕು, ಇವ್ರನ್ನ ಟೀಕ್ಸ್ಬೇಕು ಅನ್ನುವಂತ ಏನ್ ಭಾವನೆ ಇದೆ ಅಲ್ಲ, ಈ ಭಾವನೆಗೆ ಔಷಧಿ ಅಂದ್ರೆ ಈ ವ್ಯಕ್ತಿಯನ್ನ ಸರಿಯಾದ ಸ್ಥಳ ಅದು ಜೈಲಿನಲ್ಲಿ ಇಡುವಂತದ್ದೇ ಸೂಕ್ತ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಬಾಯಿ ಮುಚ್ಕೊಂಡು ಕೂಗ್ತಾರೆ ಇವರು? ಎಷ್ಟು ಬಾರಿ ಆಯ್ತು ಈ ರೀತಿಯಾದ ಅವಹೇಳನಕಾರಿ ಮಾತಾಡ್ತಾ ಇದಾರೆ ಇವರು. ದಂಡಂ ದಶಗುಣಂ, ಇವರಿಗೆ ದಂಡ ಬೇಕಾಗಿದೆ. ಈಗ ಮಾತಿನಿಂದ ಆಗಿದೆ, ಕೃತಿಯಿಂದ ಆಗಿದೆ, ಎಲ್ಲ ರೀತಿಯಿಂದ ಆದರೂ ಕೂಡ ಅವ್ರು ಒಪ್ತಾ ಇಲ್ಲ ಅಂದ್ರೆ ಇವರಿಗೆ ದಂಡ, ದಂಡದಿಂದಲೇ ಇವರಿಗೆ ಬುದ್ಧಿ ಕಲಿಸಬಹುದು. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 100,000 ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.